ನಾನುದು ಒಂದು ಹಳೆಯ ಫೋಟೋ ಸಿಕ್ತು. ನಾನು ಎಲ್ಲಿ ಹಾಳು ಮಾಡಿಬಿಟ್ಟಿದ್ದೀನಿ ಅಂತ ತುಂಬ ಹುಡುಕಾಡ್ತಾ ಇದ್ದೆ. ಕೊನೆಗೆ ಇವತ್ತು ಸಿಕ್ಕಿದೆ. ಅದು ನಾನೇ ಇಟ್ಟಿರೋದು, ಬಟ್ ಅದು ಎಷ್ಟೋ ವರ್ಷಗಳಾಗ್ಬಿಟ್ಟಿತ್ತು, ಮರ್ತುಬಿಟ್ಟಿದ್ದೆ. ಯಾವಾಗ ಇದು ತೆಗ್ಸಿರೋದು ಅಂದರೆ, ನಾವು 1 ವರ್ಷದ ಮಗುಗ ಏನೋ 1.5 ವರ್ಷ ಅನಿಸುತ್ತೆ, ತಿರುಪತಿಗೆ ಹೋಗಿದ್ವಿ ಮುಡಿ ಕೊಡಿಸೋದಕ್ಕೆ ಅಂದ್ಬಿಟ್ಟು. ಆವಾಗ ತೆಗ್ಸಿರೋ ಫೋಟೋ ಅದು. ಸೊ ಈಗ ಸಾನುಗೆ 10 ಇಯರ್ಸ್ ನೋಡಿ. ಇದನ್ನ ತೆಗ್ದಾಗ ಇಲ್ಲಿ ಸಿಕ್ತು ನನಗೆ. ತಡಾನ್ ತಡಾ, ನೀನೇನಾ? ಗೊತ್ತಿಲ್ಲ, ನೋಡು. ಪರವಾಗಿಲ್ಲ ಸರ್, ಸ್ವಲ್ಪ ಇಲ್ಲಿ ನೋಡಿ. ಮುಡಿ ಕೊಡಿಸೋ ಮುಂಚೆ ಅನಿಸುತ್ತೆ, ಅಲ್ಲಿ ಹೋಗ್ಬಿಟ್ಟು ನಾವು ಫೋಟೋ ತೆಗೆಸಿದ್ದು. ಮುಡಿ ಕೊಡೋ ಮುಂಚೆ ಒಂದು ತೆಗ್ಸೋಣ ಅಂದ್ಬಿಟ್ಟು ಹೋದಾಗ ಈ ಥರ ಮಾಡ್ತೀವಿ ಅಂತ ಹೇಳಿದರು. ಸೊ ಚೆನ್ನಾಗಿದೆ ಅಂದ್ಬಿಟ್ಟು ತೆಗ್ದಿದ್ದು. ಇಟ್ಬಿಟ್ಟಿದ್ದೀನಿ ಇಲ್ಲಿ, ಸಿಗ್ತಾನೆ ಇರಲಿಲ್ಲ. ಅದಾನು ಇಲ್ಲಿ ಬನ್ನಿ, ನಿಮಗೆ ನೆನಪಿದೆಯಾ ಇದು? ನಾನು ಮನೆ ಶಿಫ್ಟ್ ಆಗಬೇಕಾದ್ರೆ ಎಲ್ಲೋ ಇಲ್ಲಿ ಇಟ್ಬಿಟ್ಟಿದ್ದೀನಿ. ಅಲ್ಲಿ ತೋರಿಸು. ಅಲ್ಲ, ತಿರುಪತಿಯಲ್ಲಿ ನಾವು 3 ಜನ ಹೋಗಿದ್ವಲ್ಲ ಕಾರಲ್ಲಿ. ಇದು ಎಲ್ಲೇ ಎಲ್ಲೋ ಹಾಳು ಮಾಡಿದ್ದೀನಿ, ಎಲ್ಲೋ ಹಾಳು ಮಾಡಿದ್ದೀನಿ. ಎಲ್ಲಿ ಹಾಳು ಮಾಡಿರ್ತೀನಿ? ಮನೆ ಶಿಫ್ಟ್ ಆಗಬೇಕಾದ್ರೆ ಎಲ್ಲೋ ಮಿಸ್ ಆಗಿಬಿಟ್ಟಿದೆ ಅಂದ್ಕೊಂಡಿದ್ದೆ. ಸೇಫಾಗಿ ಫೈಲಲ್ಲಿ ಹಾಕಿಟ್ಟಿರೋದು ಮರ್ತೋಗಿದೆ. ನೋಡಿ, ITR ಫೈಲ್ ಮಾಡ್ತೀವಲ್ವಾ, ಅದರಲ್ಲಿ ಇಟ್ಟಿದ್ದೀನಿ. ಯಾರಿದು? ಇವತ್ತು ಅಕಸ್ಮಾತಾಗಿ ಕಾಣಿಸ್ತು. ಓಕೆ, ಸದ್ಯ ಸಿಕ್ತು ಹೆಂಗೋ. ಎಲ್ಲಾನು ಮಾಡಿಸ್ಕೋಬಿಡಿ. ನಮ್ಮ ರಾಜೇಶ್ ಅವ್ರ ಒಂದು ಫೋಟೋ ಚೆನ್ನಾಗಿದೆ ಅನ್ನಂಗಿಲ್ಲ. ಹಾ, ಫ್ರೇಮ್ ಮಾಡಿಸು, ಫ್ರೇಮ್ ಮಾಡಿಸು. ಆಯಿತು. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ಶನಿವಾರ ಸ್ನೇಹಿತರೆ. ಶನಿವಾರದ ಬೆಳಿಗ್ಗೆನ ರುಟೀನ್ ಎಲ್ಲ ಮುಗಿಸಿದ್ದೀನಿ, ಈಗ ತಿಂಡಿ ಮಾಡ್ತಾ ಇದ್ದೀನಿ. ತಿಂಡಿಗೆ ಇವತ್ತು ಬಿಸಿಬೇಳೆಬಾತು. ಸೊ ನಾನು ಬೇಗ ಸ್ವಲ್ಪ ಆಗಲಿ ಅಂದ್ಬಿಟ್ಟು ಅಕ್ಕಿ ಮತ್ತು ಬೇಳೆ ತರಕಾರಿ ಎಲ್ಲ ಬೇರೆ ಬೇರೆ ಬೇಯಿಸ್ಕೊಳ್ತೀನಿ. ಸೊ ನಾನು ಮಧ್ಯಾಹ್ನಕ್ಕೂ ಆಗೋ ರೀತಿಯಲ್ಲಿ 1 ಪಾವ್ ಅಕ್ಕಿದು ಮಾಡ್ತಾ ಇದ್ದೀನಿ. ಅದು ಸ್ವಲ್ಪ ಕಡಿಮೆ ಹಾಕ್ಕೊಂಡೆ, ಯಾಕಂದರೆ ನಿನ್ನೆ ರಾತ್ರಿದು ಸ್ವಲ್ಪ ಅನ್ನ ಇದೆ, ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು. ಆ್ಯಂಡ್ 1 ಪಾವ್ ಅಕ್ಕಿ ತೊಗೊಂಡಾಗ 1/2 ಪಾವ್ ಅಷ್ಟು ಬೇಳೆ ತೊಗೊಳ್ಬೇಕಾಗುತ್ತೆ. ಅದಕ್ಕಿಂತ ಕಡಿಮೆ ಹಾಕಿದ್ರೆ ಅಷ್ಟು ಟೇಸ್ಟ್ ಚೆನ್ನಾಗಿ ಬರಲ್ಲ. ಆ್ಯಂಡ್ ಜಾಸ್ತಿ ಹಾಕಿದ್ರೆ ಥಿಕ್ನೆಸ್ ಜಾಸ್ತಿ ಆಗುತ್ತೆ, ಟೆಕ್ಸ್ಚರ್ ಸ್ವಲ್ಪ ಡಿಫರ್ ಆಗುತ್ತೆ. ಕೆಲವೊಬ್ಬರು ಸಮ ಕೂಡ ಹಾಕ್ತಾರೆ, ಬಟ್ ನನಗದು ಇಷ್ಟ ಆಗೋದಿಲ್ಲ. ಬೇಕಿದ್ರೆ ಇನ್ಚೂರು ಜಾಸ್ತಿ ಹಾಕ್ಕೊಳ್ಬೋದು. ಆ್ಯಂಡ್ ತರಕಾರಿನೆಲ್ಲ ನೋಡಿ, ಎಲ್ಲನೂ ಕಟ್ ಮಾಡಿ ಒಂದು ಕಡೆ ಇಟ್ಕೊಂಡಿದ್ದೆ. ರಾತ್ರಿನೇ ಮಾಡಿದ್ದೆ ಅಂತ ಅಂದ್ಕೊಳ್ಳಿ, ಬೇಕಿದ್ರೆ ಬೆಳಿಗ್ಗೆ ಹೊತ್ತು ಕೆಲ್ಸಗಳಿರುತ್ತಲ್ಲ, ಆಗೋದಿಲ್ಲ ಅಂತ ಹೇಳಿಬಿಟ್ಟು. ಸೊ ಇದರಲ್ಲಿ ತರಕಾರಿ ಜಾಸ್ತಿ ಇದ್ದಷ್ಟು ಚೆನ್ನಾಗಿರುತ್ತೆ ಬಿಸಿಬೇಳೆ ಬಾತಲ್ಲಿ. ಅಕ್ಕಿ ನೀವು 1 ಪಾವ್ ತೊಗೊಂಡಿದ್ದೀರಾ ಅಥವಾ ಸ್ವಲ್ಪ 1/2 ಬಟ್ಲಿದೆ ಅಂದರೆ ತರಕಾರಿ ಡಬಲ್ ಇರಬೇಕು. ಇದಕ್ಕೆ ನೀವು ಗೆಡ್ಡೆಕೋಸ್ ಹಾಕ್ಕೊಳ್ಬೋದು, ಕ್ಯಾಪ್ಸಿಕಮ್ನ ಒಗ್ಗರಣೆ ಟೈಮಲ್ಲಿ ಹಾಕಿದ್ರೆ ಒಳ್ಳೆಯದು, ಅದು ಸ್ವಲ್ಪ ಫ್ಲೇವರ್ ಆ್ಯಡ್ ಮಾಡುತ್ತೆ. ಈಗ ಇದು ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಹಾಕಿ, ಒಂದು ಚೂರು ಅರಿಶಿನದ ಪುಡಿ, ಎಣ್ಣೆ ಹಾಕಿ, ಈಗ ಇದ್ರ ಜೊತೆನೇ ನಾನು ಬಿಸಿಬೇಳೆಬಾತ್ ಪೌಡರ್ ಕೂಡ ಹಾಕ್ತಾ ಇದ್ದೀನಿ. ಇದು ನಾನು ಮನೆಯಲ್ಲೇ ಮಾಡಿರೋದು. ಇದ್ರ ಜೊತೆ ನಾನು ಅಂಗಡಿಯಲ್ಲಿ ಸಿಗುವಂಥ MTRದು ಬಿಸಿಬೇಳೆಬಾತ್ ಪೌಡರ್ ಕೂಡ ಹಾಕ್ತೀನಿ. ಎರಡು ಹಾಕಿದಾಗ ನನಗೆ ಫ್ಲೇವರ್ ಚೆನ್ನಾಗಿ ಅನಿಸುತ್ತೆ. ಬೇಕಿದ್ರೆ ಅಂಗಡಿಯಲ್ಲೇ ತೊಗೊಂಡು ಬಂದು ಹಾಕ್ಬೋದು, ಅದು ತುಂಬಾ ಚೆನ್ನಾಗಿರುತ್ತೆ ಇನ್ನು. ಬಟ್ ನಾನು ಮನೇಲಿ ಮಾಡ್ತೀನಲ್ವಾ, ಅದು ಸ್ವಲ್ಪ ಫ್ಲೇವರ್ ಬ್ಯಾಲೆನ್ಸ್ ಆಗಲಿ ಅಂತ ಹೇಳಿಬಿಟ್ಟು ಎರಡೂ ಮಿಕ್ಸ್ ಮಾಡಿ ಹಾಕ್ತೀನಿ. ಅನ್ನಕ್ಕೆ ನಾನು ಯೂಶ್ವಲಿ 3 ಕೂಗಿಸ್ತೀನಿ ವಿಷಲ್ಲು, ಈಗ 2 ಕೂಗಿಸ್ತೀನಿ ಸಾಕು, ಆಮೇಲೆ ಇನ್ನು ಬೇಯಿಸ್ಬೇಕಲ್ಲ. ತರಕಾರಿಗೆ 1, ಆಮೇಲೆ ಒಂದು ಸ್ವಲ್ಪ ಹೊತ್ತು ಸಣ್ಣ ಮಾಡಿಬಿಟ್ಟು ಆಮೇಲೆ ಆಫ್ ಮಾಡ್ಕೊಳ್ತೀನಿ. ಅದು ವಿಷಲ್ ಬರೋ ತನಕ ನೋಡಿ, ನಾನು ಇಷ್ಟೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಒಂದು ಸಾರಿ ವಿಷಲ್ ಬಂದ ಮೇಲೆ ಅದನ್ನು ಆಫ್ ಮಾಡಿಬಿಟ್ಟು ನಾನು ಸ್ನಾನಕ್ಕೆ ಹೋಗ್ಬೋದು. ಇದು ಬೇಯೋದಕ್ಕೆ ಹಾಕೋದಕ್ಕೆ, ಪಕ್ಕದಲ್ಲಿ ಬಟ್ಲಲ್ಲಿ ಇದ್ದಿದ್ದು ಅದು ಒಗ್ಗರಣೆಗೆ. ಸ್ನಾನ ಮಾಡಿ ಬಂದೆ, ಅದ್ರ ಜೊತೆನೆ ಕುಕ್ಕರ್ ಕೂಡ ತಣ್ಣಗಾಗಿದೆ. ಅನ್ನ ನೋಡಿ, 2 ಕೂಗಿಸಿದ್ದೀನಿ, ಅದ್ರ ಜೊತೆ ಸ್ವಲ್ಪ ಜಾಸ್ತಿ ನೀರು ಹಾಕ್ತಾ ಇದ್ದೀನಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕದು, ಹುಡು ಹುಡಿಯಾಗಿ ಆಗಬೇಕಲ್ಲ. ಅದಕ್ಕೆ ಪಕ್ಕದಲ್ಲಿ ಒಂದು ದೊಡ್ಡ ಪಾತ್ರೆ ತೊಗೊಂಡಿದ್ದೀನಿ, ಅದರಲ್ಲಿ ಎಲ್ಲನೂ ಮಿಕ್ಸ್ ಮಾಡಿ ನಾನೀಗ ಬಿಸಿಬೇಳೆಬಾತ್ ಮಾಡೋದು. ನೀವು ಕುಕ್ಕರಲ್ಲಿ ಮಾಡ್ತೀನಿ ಅಂದರೆ ಸ್ವಲ್ಪ ದೊಡ್ಡ ಕುಕ್ಕರ್ ತೊಗೊಂಡು ಎರಡೂ ಮಿಕ್ಸ್ ಮಾಡಿ ಕೊನೆಯಲ್ಲಿ 1 ವಿಷಲ್ ಬರ್ಸಿದ್ರೆ ಬಾತ್ ರೆಡಿಯಾಗುತ್ತೆ.
ಇದು ನೆನ್ನೆ ಅನ್ನ, ಇದನ್ನ ಕೂಡ ಹುಡಿ ಹುಡಿಯಾಗಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ನೀರು ಸೇರಿಸಿ, ಇದರಲ್ಲಿ ಉಪ್ಪಿದೆ, ಕರಿಬೇವು, ಕಡಲೆ ಬೀಜ, ಸ್ವಲ್ಪ ತುರಿದಿರೋ ಅಂಥ ತೆಂಗಿನ ತುರಿ, ಇದು ಒಣಗಿಟಿಕು, ಸ್ವಲ್ಪ ಹುಳಿ, ಹುಣಸೆ ಹುಳಿ. ಈಗ ಬೇಯಿಸ್ಕೊಂಡಿರುವಂಥ ಎಲ್ಲ ತರಕಾರಿಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೇನಾದರೂ ಪೌಡರ್ ಇನ್ನೂ ಬೇಕು ಅನ್ನೋ ಹಾಗಿದ್ರೆ ಈಗ ಕೂಡ ಸೇರಿಸ್ಕೊಳ್ಬೋದು. ಈಗ ಇದು ಕುದಿ ಬರಲಿ. ಕುದಿ ಬಂದಾಗ ಈ ಅನ್ನ ಮತ್ತು ಏನು ಬೇಳೆ ಬೇಯಿಸ್ಕೊಂಡಿದ್ವು ಅದು ಸಪ್ರೇಟ್ ಸಪ್ರೇಟ್ ಇದೆ, ಒಂದು ಕುದಿ ಬಂದಮೇಲೆ ಕಲರ್ ಚೇಂಜ್ ಆಗುತ್ತೆ, ನಾವು ಕುದಿಸ್ಲೇಬೇಕಿದ್ದು. ಅದಕ್ಕೆ ನಾನು ಕುಕ್ಕರಲ್ಲಿ ಹಾಕೋ ಹಾಗಿದ್ರೂ ಹಾಕ್ಬೋದು ಅಂದಿತ್ತು. ಒಂದು 10-15 ನಿಮಿಷ ಸಣ್ಣ ಉರಿ ಮಾಡಿ ಬಿಟ್ಟಿದ್ದೆ. ಪೂಜೆ ಮಾಡಿ ಬಂದು ಈಗ ನಾನು ಒಗ್ಗರಣೆ ಕೊಡ್ತಾ ಇದ್ದೀನಿ. ಒಗ್ಗರಣೆಗೆ ತುಪ್ಪ ಮತ್ತು ಎಣ್ಣೆ ಎರಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಬರೀ ತುಪ್ಪದಲ್ಲಿ ಕೊಡ್ಬೋದು, ಬಟ್ ಅದೇನೋ ನನಗೆ ತುಪ್ಪದ ಫ್ಲೇವರ್ ಆಮೇಲೆ ಬರೋದೇ ಇಲ್ಲ. ಅದಕ್ಕೆ ನಾವು ತಿನ್ನಬೇಕಾದ್ರೂ ಸ್ವಲ್ಪ ಜಾಸ್ತಿ ತುಪ್ಪ ಹಾಕೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಎರಡು ಮಿಕ್ಸ್ ಮಾಡ್ಕೊಳ್ತೀನಿ. ಇದು ಬಿಸಿಬೇಳೆಬಾತ್ ಪೌಡರು, ಸ್ವಲ್ಪ ಒಗ್ಗರಣೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈಗ ನೋಡಿ ಹೇಗೆ ಅನ್ನ ಕೂಡ ಕಲರ್ ಚೇಂಜ್ ಆಗಿದೆ ಅಲ್ವಾ. ಮೊದಲು ಹೇಗೆ ಬೆಳ್ಳ ಬೆಳ್ಳಗೆ ಕಾಣ್ತಾ ಇತ್ತು, ಈಗೆಲ್ಲಾನು ಮಿಕ್ಸ್ ಆಗಿ ಎಷ್ಟು ಚೆನ್ನಾಗಿದೆ. ತಿಂಡಿ ಟೈಮ್. ನಮ್ಮದು ತಿಂಡಿ ಆಗ್ತಾ ಇರುತ್ತೆ. ರಾಜೇಶ್ ಅವರು ಇವಾಗ ಸ್ನಾನ ಮಾಡಿ ಬಂದಿದ್ದಾರೆ, ಅವರು ಕೂಡ ಈಗ ಪೂಜೆ ಮಾಡಿಬಿಟ್ಟು ಆಮೇಲೆ ಅವರು ತಿಂಡಿ ಮಾಡ್ತಾರೆ. ಅವರು ಬಂದು ನಮ್ಮ ಜೊತೆ ಜಾಯ್ನ್ ಆಗೋ ತನಕ ನಮ್ಮ ದಿನ ಮುಗ್ದಿರೋದೇ ಇಲ್ಲ. ಸೊ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ತಿಂಡಿ ಮಾಡೋ ಥರ ಆಗುತ್ತೆ. ಈಗ ರಾಜೇಶ್ ಕೂಡ ಪೂಜೆ ಮಾಡಿಬಿಟ್ಟು ತಿಂಡಿ ಮಾಡಿಬಿಟ್ಟು ಅವರು ಕೊರಿಯರ್ ಆಫೀಸ್ಗೆ ಹೋಗ್ತಾರೆ. ಇದು ಶನಿವಾರನೇ ಕೊರಿಯರ್ ಆಗಿದೆ ಸ್ನೇಹಿತರೆ, ಯಾಕೋ ಗೊತ್ತಿಲ್ಲ ಈ ಸರಿ ತುಂಬಾ ಡಿಲೇ ಆಗ್ತಾ ಇದೆ ಅವರು ಡೆಲಿವರಿ ಮಾಡೋದು. ಶನಿವಾರ ಮಾಡಿದರೆ ಸೋಮವಾರದೊಳಗಡೆ ಬ್ಯಾಂಗ್ಳೂರಲ್ಲಿ ಇರೋರಿಗೆ ಸಿಕ್ಬಿಡ್ಬೇಕಿತ್ತು. ಸಿಕ್ಕಿರೋರು ನನಗೊಬ್ಬರು ಮೇಲ್ ಕೂಡ ಮಾಡಿದರು ಸಿಕ್ಕಿದೆ ಈ ಥರ ಥ್ಯಾಂಕ್ ಯು ಅಂತ, ಬಟ್ ಸುಮಾರು ಜನಕ್ಕಿನ್ನ ಸಿಕ್ಕಿಲ್ಲ. ನಾನು ಕೂಡ ನಂಬರ್ ಹಾಕಿ ಟ್ರ್ಯಾಕ್ ಮಾಡಿ ನೋಡಿದೆ, ಜಸ್ಟ್ ಡಿಸ್ಪ್ಯಾಚ್ ಆಗಿರುವಂಥ ಡೇಟ್ ತೋರಿಸ್ತಾ ಇದೆ ಹೊರ್ತಿನ, ಏನೂ ಅಪ್ಡೇಟ್ ಆಗಿಲ್ಲ. ಈ ಸಾರಿ ಯಾಕೋ ಅಂತ ನನಗೂ ಗೊತ್ತಿಲ್ಲ ಸ್ನೇಹಿತರೆ, ಸ್ವಲ್ಪ ಎಕ್ಸ್ಟ್ರಾ ವೇಟ್ ಮಾಡಬೇಕಾಗತ್ತೆ. ಬಟ್ ನನ್ನ ಕಡೆಯಿಂದ ನಾನು ಆಲ್ರೆಡಿ ಕೊರಿಯರ್ ಮಾಡಿಬಿಟ್ಟಿದ್ದೀನಿ, ನಾನು ನೋಡ್ತಾನೆ ಇರ್ತೀನಿ, ಟ್ರ್ಯಾಕ್ ಮಾಡ್ತಾನೆ ಇರ್ತೀನಿ. ನಿಮ್ಗೆ ಈ ವಾರದೊಳಗಡೆ ಸಿಗಲಿಲ್ಲ ಅಂದರೆ ಮತ್ತೆ ನನಗೆ ಮೇಲ್ ಮಾಡಿ, ಬಟ್ ಸಿಕ್ಕಿದ್ರೆ ನೀವು ಕೂಡ ನನಗೆ ಮೇಲ್ ಮಾಡಿ ಪ್ಲೀಸ್. ಸ್ನೇಹಿತರೆ ಈಗ ರೆಡಿ ಆಗ್ತಾ ಇದ್ದೀನಿ, ನಾನು ಜ್ಯುವೆಲ್ರಿ ಶಾಪ್ಗೆ ಹೋಗಬೇಕು. ಸೊ ಜ್ಯುವೆಲ್ರಿ ಶಾಪ್ಗೆ ಹೋಗಿ ಬರೋಣ ಅಂತ, ಹಬ್ಬಕ್ಕೆ ತೊಗೊಳ್ಬೇಕು ಅಂತ ಬೇರೆ ಪ್ಲ್ಯಾನ್ ಇದೆ, ಬಟ್ ಜ್ಯುವೆಲ್ರಿ ಶಾಪ್ಗೆ ಹೋಗ್ತಾ ಇರೋದು ಬೇರೆ ರೀಸನ್ಗೆ. ನೋಡೋಣ, ಅಲ್ಲಿ ಸಕ್ಸಸ್ ಆದರೆ ನಿಮಗೆ ತಿಳಿಸ್ತೀನಿ ಯಾಕೆ ಹೋಗಿದ್ದು ಅಂತ, ಇಲ್ಲಾಂದರೆ ಬೇರೆ ಬೇರೆ ಪ್ಲ್ಯಾನ್ಸ್ಗಳು ತುಂಬ ಇದೆ, ಅದೆಲ್ಲನೂ ಕೆಲಸ ಮುಗಿಸ್ಕೊಂಡು ಬರೋಣ ಅಂತ ಹೊರಟಿದ್ದೀನಿ. ಬನ್ನಿ ಸ್ನೇಹಿತರೆ, ಈಗ ರೆಡಿ ಆಗಿಬಿಡ್ತೀನಿ, ಹೋಗಿ ಬರೋಣ. ಇವತ್ತು ಬಂದಿರೋದು ಸ್ನೇಹಿತರೆ ಮಾಂಗಲ್ಯ ಚೈನ್ ನೋಡೋದಕ್ಕೆ. ಅದು ನನ್ನ ಮಾಂಗಲ್ಯ ಚೈನ್ ಕಿತ್ತೋಗಿ ಸುಮಾರು ದಿನ ಆಗಿದೆ ಅಲ್ವಾ, ನಾನು ಕರಿಮಣಿ ಮಾಂಗಲ್ಯ ಚೈನ್ ತೊಗೊಳ್ಳೋಣ ಅಂತ ಇಷ್ಟು ದಿನದಿಂದ ತುಂಬ ನೋಡಿದೆ, ಎಲ್ಲ ಕಡೆಯೂ ನೋಡಿದೆ, ಯಾಕೋ ಇಷ್ಟ ಆಗಲಿಲ್ಲ. ಈಗ ನಾನೇ ಡಿಸೈನ್ ಕೊಟ್ಟು ಮಾಡಿಸೋಣ ಆಚಾರಿ ಹತ್ರ ಅಂತ ಹೇಳಿಬಿಟ್ಟು, ಇಲ್ಲಿ ನನಗೆ ರೆಗ್ಯುಲರ್ ಆಗಿ ಯೂಸ್ ಮಾಡೋದಕ್ಕೆ ಮಾಂಗಲ್ಯ ಚೈನ್ ಚೆನ್ನಾಗಿದೆಯಾ ಅಂತ ನೋಡ್ತಾ ಇದ್ದೆ. ಸೊ ಅದು ಸ್ಯಾಟಿಸ್ಫೈ ಆಯಿತು, ಅದಕ್ಕೆ ಅದನ್ನೇ ತೊಗೊಂಡು ಬಿಡೋಣ. ನಾನು ಕರಿಮಣಿ ಮಾಂಗಲ್ಯ ಚೈನ್ ಬೇಕಿದ್ರೆ ಯಾವಾಗಲಾದರೂ ಮಾಡಿಸೋಣ ಅಂತ ಹೇಳಿಬಿಟ್ಟು ಡಿಸೈಡ್ ಮಾಡಿ ಈಗ ತೊಗೊಳ್ತಾ ಇದ್ದೀನಿ. ಇದು ನೋಡಿ ನನಗೆ ತುಂಡ, ನಾನು ಏನು ಹಾಕಿದ್ದೀನೋ ಅದಕ್ಕಿಂತ ತುಂಡ ಇದೆ, ಅದಕ್ಕೆ ಇದನ್ನು ಸ್ವಲ್ಪ ಲಾಂಗ್ ಮಾಡಿ ಕೊಡಿ ಅಂತ ನಾನು ಆರ್ಡ್ರ್ ಕೊಟ್ಟು ಮಾಡಿಸ್ತಾ ಇದ್ದೀನಿ. ಶನಿವಾರ ಬಂದಿದ್ದಕ್ಕಿಂತ ನೋಡು ರಶ್, ವೀಕ್ ಡೇಸ್ ಬರಬೇಕಿತ್ತು. ಇಲ್ಲ ಅವತ್ತು ನೀವು ಇರಲಿಲ್ಲ. ಆಯ್ತು ಸರ್, ಹೋದ ವರ್ಷದ್ದು. ಹೋದ ವರ್ಷ ಹಬ್ಬದಲ್ಲಿ ನಾನು ಈ ಮುಖವಾಡನ ತಗೊಂಡಿದ್ದು, ಅವಾಗ ಇವರು ಆಚಾರಿ ಇರಲಿಲ್ಲ, ಅವಾಗ ಕಿವಿಗೆ ಮತ್ತು ಮೂಗಿಗೆ
ಟೂತ್ ಮಾಡಿಸಿರಲಿಲ್ಲ. ಅದಾದಮೇಲೆ ನಾನು ಈ ಕಡೆ ಬಂದಾಗ ಅದು ನೆನಪೇ ಆಗ್ತಾ ಇರಲಿಲ್ಲ ತೊಗೊಂಡು ಬರಬೇಕು ಅಂತ. ಇವತ್ತು ಪರ್ಪಸ್ಫುಲಿ ಇದನ್ನು ಮಾಡಿಸ್ಲೇಬೇಕು ಅಂತ ತೊಗೊಂಡು ಬಂದಿದ್ದೀನಿ. ಇದು ನೋಡಿ, ಚಿನ್ನ ನಾವೇನಾದರೂ ಅಲ್ಲಿ ಎಕ್ಸ್ಚೇಂಜಿಗೆ ತೊಗೊಂಡು ಬಂದರೆ ಅದರಲ್ಲಿ ಧೂಳು ಇರುತ್ತಲ್ವಾ, ಅದಕ್ಕೆ ಆ ಸ್ಟೋನ್ಸ್ ಎಲ್ಲ ರಿಮೂವ್ ಮಾಡಿಬಿಟ್ಟು ತೂಕ ಮಾಡ್ತಾರೆ, ಹಾಗೆ ಆ ಧೂಳೆಲ್ಲ ತೆಗಿಯೋದಕ್ಕೆ ಬರ್ನ್ ಮಾಡ್ತಾ ಇದ್ದಾರಂತೆ. ಹೆಂಗಾಗಿದೆ ಅಂತ ಹೇಳಿಬಿಟ್ಟು ರೆಡ್ ಆಗಿದೆ, ಆಮೇಲೆ ಫುಲ್ ಕಪ್ಪಗಾಗ್ಬಿಟ್ಟಿತ್ತು. ಅಲ್ಲಿ ಇದು ಕೆಲಸ ಮುಗಿಸ್ಕೊಂಡು ಸ್ನೇಹಿತರೆ ಈಗ ಬಂದಿದ್ದೀನಿ ಮಲ್ಲೇಶ್ವರಂ 8th ಕ್ರಾಸ್ಗೆ. 8th ಕ್ರಾಸಲ್ಲಿ ನನಗೇನು ಕೆಲಸ ಇತ್ತು ಅಂದರೆ, ನಾನೊಂದು ಥಿಂಗ್ ನೋಡ್ತಾ ಇದ್ದೆ, ಅದು ನಮ್ಮ ಏರಿಯಾಲೆಲ್ಲೂ ಸಿಕ್ಕಿರಲಿಲ್ಲ. ಇಲ್ಲಿ ಏನಾದರೂ ಸಿಗುತ್ತಾ ಅಂದ್ಬಿಟ್ಟು ಆ ಥರ ಅಂಗಡಿ ಎಲ್ಲಿದೆ ಅಂತ ಹುಡ್ಕೊಂಡು ಹೋಗ್ತಾ ಇದ್ದೀನಿ ಮಲ್ಲೇಶ್ವರಂಗೆ. ಸ್ನೇಹಿತರೆ ಅಲ್ಲಿ ಹೋಗಿ ನಿಂತ್ಕೊಂಡು ನೋಡೋದೇ ಒಂಥರ ಸಂಭ್ರಮ ಅಂತ ಹೇಳ್ಬೋದು. ಈಗಂತೂ ಹಬ್ಬದ ಹತ್ತತ್ರ ಅಂದ್ಬಿಟ್ಟು ಜಾಸ್ತಿನೇ ರಶ್ ಇರುತ್ತೆ. ಇಲ್ಲ ಅಂದರೂ ಕೂಡ ವೀಕೆಂಡ್ಸಲ್ಲಿ 4 ಗಂಟೆಯಿಂದನೇ ಶುರು ಆಗಿರುತ್ತೆ ಸ್ಟ್ರೀಟ್ ಶಾಪಿಂಗು. ಎಲ್ಲನೂ ತುಂಬಾ ಚೆನ್ನಾಗಿ ಕಾಣ್ತಾ ಇರುತ್ತೆ, ನೀವು ತಗೊಳ್ದೇ ಇದ್ರೂ ಒಂದ್ಸಾರಿ ಹೋಗಿ ನೋಡಿ ಬರಬೇಕು ಅನ್ಸುತ್ತೆ. ಮಲ್ಲೇಶ್ವರಂನ ಕೆಲಸ ಮುಗಿಸ್ಕೊಂಡು ಈಗ ಆನ್ ದ ವೇ ಬರಬೇಕಾದ್ರೆ ಸಾಯಿಬಾಬಾ ಟೆಂಪಲ್ ಸಿಗುತ್ತೆ, ಅಲ್ಲಿ ಆರತಿ ಆಗ್ತಾ ಇತ್ತು. ಸೊ ನಾವು ಕೂಡ ನಿಂತ್ಕೊಂಡು ಆರತಿ ತಗೊಂಡು ಬಂದ್ವಿ. ನಿಮಗೂ ಕೂಡ ಇವತ್ತು ಆರತಿ ತೋರಿಸ್ತಾ ಇದ್ದೀನಿ, ನಿಮಗೂ ಕೂಡ ಸಾಯಿಬಾಬಾ ಆಶೀರ್ವಾದ ಮಾಡಲಿ. ಸ್ನೇಹಿತರೆ ಇವಾಗ ಬಂದ್ವಿ ಮನೆಗೆ, ತುಂಬಾ ಲೇಟ್ ಆಯಿತು. ವೀಕೆಂಡ್ ಅಂದ್ಬಿಟ್ಟ ಅಥವಾ ಈಗ ಗೋಲ್ಡ್ ರೇಟ್ ಕಡಿಮೆ ಆಗಿದೆ ಅಲ್ವಾ, ಕಸ್ಟಮ್ ಡ್ಯೂಟಿ ಕಡಿಮೆ ಆಗಿರೋದಕ್ಕೆ ಗೋಲ್ಡ್ ರೇಟ್ ಕೂಡ ಕಡಿಮೆ ಆಗಿದೆ. ಅದಕ್ಕೆ ಏನೋ ಗೊತ್ತಿಲ್ಲ, ಸಖತ್ ರಶ್ ಇತ್ತು. ಒಂದೊಂದು ಕೆಲಸಕ್ಕೂ ಅಷ್ಟಷ್ಟು ಟೈಮ್ ತೊಗೊಳ್ತಾ ಇತ್ತು. ಅಂದರೆ ಒಂದು ಕಡೆ ನಾವು ಹೋಲ್ ಮಾಡಿಸ್ಬೇಕು, ಅದು ಮುಖವಾಗಿ ಅಂದರೆ ಅಷ್ಟೊಂದು ಜನ ಇದ್ರು ಅಲ್ಲಿ ಅದನ್ನು ಕಾಯ್ಕೊಂಡು, ಆಮೇಲೆ ನಾವು ನೋಡೋದಕ್ಕೆ ಅಷ್ಟೊತ್ತು ತೊಗೊಂಡ್ವಿ. ಆಮೇಲೆ ಆರ್ಡರ್ ತೊಗೊಳೋದಕ್ಕೆ ಅವರು ಅಲ್ಲಿ ತುಂಬ ಜನ ಇದ್ದರು. ಸೊ ಮತ್ತೆ ಅಲ್ಲಿಂದ ಮಲ್ಲೇಶ್ವರಂಗೆ ಹೋಗಿ ಅಲ್ಲಿ ನಾನು ಡ್ರೆಸ್ ನೋಡಬೇಕಿತ್ತು ಆ್ಯಕ್ಚುಲಿ ನಾನು ಹೇಳಬೇಕಂದ್ರೆ. ಆದರೆ ಈ ತಲೆನೋವು ಶುರು ಆಗೋಯ್ತು ನನಗೆ, ನಾನು ಮಧ್ಯಾಹ್ನ ಊಟ ಮಾಡಿರಲಿಲ್ಲ. ಹೊರಟಿದ್ದು 1:30 ಅಂತ ಅಂದ್ಕೊಳ್ಳಿ, ತಿಂಡಿ ಮಾಡಿದ್ದೆ ಲೇಟು. ನನಗೆ ಒಂದ್ಸರಿ ತಿಂದಮೇಲೆ ಅದು ಜೀರ್ಣ ಆಗೋ ತನಕ ಮತ್ತೆ ತಿನ್ನಬೇಕು ಅಂತ ಅನ್ಸೋದಿಲ್ಲ, ಅದಕ್ಕೆ ನಾನು ಬೇಡ ಅಂದ್ಬಿಟ್ಟು ಹೊರಟುಬಿಟ್ಟೆ. ಅಲ್ಲಿ ಅಷ್ಟೊತ್ತಾಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ವಿತಿನ್ 2-3 ಅವರು ನಮ್ಮದು ಕೆಲಸ ಮುಗಿದ್ದೆ ಬಂದು ಬರೋಣ ಅಂತ ಅಂದ್ಕೊಂಡಿದ್ದು. ಅಲ್ಲಿ ಯಾವಾಗ ಟೈಮ್ ಜಾಸ್ತಿ ಆಯಿತೋ ಅಲ್ಲಿ ಸ್ವಲ್ಪ ಫ್ರೂಟ್ಸ್ ಸಲಾಡ್ ತಿಂದೆ ಬಂದ ತಕ್ಷಣವೇ ಹೊರಗಡೆ. ಅದಾದಮೇಲೆ ಮಸಾಲೆ ಪುರಿ ನಾವು ಒಂದು ತಿನ್ನೋಣ ಅಂದ್ಕೊಂಡ್ವಿ ಅಲ್ಲೇ. ಆಮೇಲೆ ಸಾನು ನಮ್ಮ ಜೊತೆ ಇರಲಿಲ್ವಲ್ಲ, ಅದಕ್ಕೆ ಬೇಡ ಮನೆಗೆ ತೊಗೊಂಡ್ಬಂದು ತಿನ್ನೋಣ ಅಂದ್ಬಿಟ್ಟು ಬರ್ತಾ ಅದನ್ನು ತೊಗೊಂಡು ಮನೆಗೆ ಬಂದು ಇವಾಗ ತಿಂದು ಮುಗಿಸ್ತಿದ್ದೀನಿ. ರಾತ್ರಿಗೆ ಮಧ್ಯಾಹ್ನದೇ ಮಿಕ್ಬಿಟ್ಟಿದೆ, ನಾವು ಇಬ್ಬರು ಊಟ ಮಾಡಿಲ್ವಲ್ಲ ಅಂಥೇಳಿ. ಸೊ ಈಗ ರಾತ್ರಿಗೇನು ಅಡುಗೆ ಮಾಡೋದಿಲ್ಲ. ಮಲ್ಲೇಶ್ವರಂಗೆ ಹೋಗಿದ್ದ ಕೆಲಸ ಆಗಲಿಲ್ಲ, ಬಟ್ ಚಿನ್ನದ ಅಂಗಡಿಗೆ ನಾನು ತಿಳಿಸ್ದೆ ಯಾತಕ್ಕೆ ಹೋಗಿದ್ದು ಅಂದ್ಬಿಟ್ಟು. ಇವತ್ತು ಆ ವಿಡಿಯೋ ಸ್ವಲ್ಪ ಡಾರ್ಕ್ ಅಂತ ಅನಿಸುತ್ತೆ ನಿಮಗೆ, ಬಿಕಾಸ್ ನಾನು ನನ್ನ ಫೋನ್ ತೊಗೊಂಡೋಗೋದನ್ನು ಮರ್ತು ಬಿಟ್ಟಿದ್ದೆ. ಅರ್ಧ ದಾರಿಗೆ ಹೋದ್ಮೇಲೆ ನೆನಪಾಯಿತು, ರಾಜೇಶು ವಾಪಸ್ ಹೋಗೋಣ ಅಂದರು. ಅಯ್ಯಪ್ಪ ಬೇಡ, ನಮ್ಮ ಮನೆಯಿಂದ ಮಲ್ಲೇಶ್ವರಂಗೆ ಸೇರೋದಕ್ಕೆ ನಮ್ಗೆ 1 ಅವರ್ ಬೇಕು, ಇನ್ನೂ ಅಷ್ಟೊತ್ತು ಟ್ರಾವೆಲ್ ಮಾಡೋಕ್ಕಾಗಲ್ಲ ನಿಮಗೆ, ಬೇಡ ಸರಿ ನಿಮ್ಮದ್ರಲ್ಲೇ ಸ್ವಲ್ಪ ಅಡ್ಜಸ್ಟ್ ಮಾಡೋಣ ಇವತ್ತು ಅಂದ್ಬಿಟ್ಟು ರಾಜೇಶ್ ಫೋನಲ್ಲಿ ಮಾಡಿದ್ದು. ಅದರಲ್ಲಿ 4K ಇಲ್ಲ, ಹಾಗಾಗಿ ಸ್ವಲ್ಪ ಅದು ವಿಡಿಯೋ ಸ್ವಲ್ಪ ಡಾರ್ಕ್ ಅನಿಸುತ್ತೆ. ಮತ್ತು ನಾನು ಹೋಗಿದ್ದು ಮ್ಯಾಂಗಲಿ ಚೇಂಜ್ ಮಾಡಿಸೋದಕ್ಕೆ ಅಂತ ಹೇಳಿಬಿಟ್ಟು. ಅಲ್ಲಿ ಅವರು ಆರ್ಡ್ರ್ ತೊಗೊಳ್ತಾರೆ. ನಾನು ಹೋಗಿದ್ದು ಲಲಿತಾ ಜ್ಯುವೆಲರ್ಸ್ಗೆ. ನಾನು ಲಾಸ್ಟ್ ಇಯರು ಚೀಟಿ ಕಟ್ತಾ ಇದ್ದೆ ಅಲ್ವಾ, ನಾನು ನಿಮಗೆ ತಿಳಿಸಿದ್ದೆ ಭೀಮ್ ನಂಬಾಸೆ ಟೈಮಲ್ಲಿ ರಾಜೇಶ್ ನನಗೆ ಗಿಫ್ಟ್ ಕೊಡ್ತೀನಿ ಅಂದಾಗ ನಾನು ಅವ್ರಿಗೆ ಸರಿ ಒಂದು ಇನ್ಸ್ಟಾಲ್ಮೆಂಟ್ ನೀವೇ ಕಟ್ಟಿ ಅಂತ ಹೇಳಿದ್ದೆ, ಬಾಕಿದೆಲ್ಲ ಕೂಡ ನಾನು ಕಟ್ಟಿದ್ದೆ, ಅದು ಕಂಪ್ಲೀಟ್ ಆಗಿತ್ತು. ಸೊ ಈಗ ಅದು ಶಾಪಿಂಗ್ ಮಾಡೋಣ ಅಂತ ನಾನು ಕರಿಮಣಿ ಚೈನ್ ನೋಡಿದೆ, ಅದು ನನಗೆ ಸ್ಯಾಟಿಸ್ಫೈ ಆಗಲಿಲ್ಲ, ಸರಿ ಇದನ್ನೇ ಮಾಡಿಸ್ಕೊಡೋಣ ಅಂದ್ಬಿಟ್ಟು ಅದನ್ನೇ ಮಾಡಿಸಿ ಹಾಕಿದ್ದೀನಿ. ಸೊ ಈಗ ಅದು ಎಷ್ಟು ಬೀಳುತ್ತೆ ಒಂದು ರಫ್ ಫಿಗರ್ ಕೊಡ್ತೀನಿ, ಡಿಸೈನ್ ತೋರಿಸ್ತೀನಿ ನೋಡಿ ಹೇಗಿದೆ ಅಂದ್ಬಿಟ್ಟು. ಆಲ್ಮೋಸ್ಟ್ ನನ್ನ ಚೈನ್ ಈಗ ಪ್ರೆಸೆಂಟ್ ಏನಿದೆಯೋ ಸೇಮ್ ಡಿಸೈನ್ ಇತ್ತು, ಬೇರೆದು ನನಗೆ ಯಾವುದೂ ಇಷ್ಟ ಆಗಲಿಲ್ಲ. ಮತ್ತು ಅದು 55 ಇತ್ತು, ತುಂಡ ಇತ್ತು. ನಾನು ಸ್ವಲ್ಪ ಒಂದು ಇಂಚ್ ಎಕ್ಸ್ಟ್ರಾ ಉದ್ದ ಮಾಡಿ ಅಂತ ಹೇಳಿದೆ. ಆಮೇಲೆ ಗೋಲ್ಡ್ ನನಗೆ 55 ಬೇಡ, ನನಗೆ 50 ಒಳಗಡೆ ಇರಲಿ ಅಂತ ಹೇಳಿ ಅಡ್ವಾನ್ಸು 75% ಪೇ ಮಾಡಬೇಕಂತೆ. ಬಟ್ ನಾವೀಗ 50% ಪೇ ಮಾಡಿದ್ದೀವಿ. ಹೇಗೆ ಅಂದರೆ ಅದು
ನಾವು ಚೀಟಿ ಹಾಕಿದ್ವಿ ಅಲ್ವಾ, ಸೊ ಅಲ್ಲಿದಲ್ಲಿಗೆ ಸರಿ ಹೋಗಿದೆ. ನೆಕ್ಸ್ಟ್ ನೀವು ತಗೊಳಂಗೆ ಬರ್ತಿರಲ್ಲ ಅವಾಗ ಬೇಕಿದ್ರೆ ಫುಲ್ ಪೇ ಮಾಡಿ, ನೀವು ಚೀಟಿ ಇಡೋದ್ರಿಂದ ಸಾಕು ಅಂತ ಹೇಳಿದ್ರು. ಮತ್ತು ವೇಸ್ಟೇಜಲ್ಲಿ ಈಗ 1% ಕಡಿಮೆ ಆಗುತ್ತೆ ಫುಲ್ ಪೇಮೆಂಟ್ ಮಾಡಿದ್ರೆ. ಈಗೇನೋ ಆಫರ್ ಇದೆಯಂತೆ, ಶ್ರಾವಣ ಆಫರು ಅಂದ್ಬಿಟ್ಟು. ಸೊ ಯೂಶ್ವಲಿ ಎಷ್ಟಿರುತ್ತೋ ಅದಕ್ಕಿಂತ ಕಡಿಮೆ ಇರುತ್ತೆ 1%. ಅದಕ್ಕೆ ಅವರು ಕೊಡೋದಕ್ಕೆ ಇನ್ನೂ 40 days ಆಗುತ್ತಂತೆ, ಅಲ್ಲಿ ತನಕ ಅಡ್ಜಸ್ಟ್ ಮಾಡೋಣ ಅಂತ ಹೇಳಿ ನಾವು ಕೂಡ 50% ಪೇ ಮಾಡಿ ಬಂದಿದ್ದೀವಿ. ಇವತ್ತಿನ ರೇಟ್ 6,325 ಇತ್ತು. ಕಸ್ಟಮ್ ಡ್ಯೂಟಿ ಕಡಿಮೆ ಮಾಡಿರೋದ್ರಿಂದ ಆಲ್ಮೋಸ್ಟ್ ನಿಮಗೆ 400 rupees ಪರ್ ಗ್ರಾಮ್ಗೆ ಕಡಿಮೆ ಆಗಿದೆ. ಸೊ ಇಷ್ಟೇ ಅಪ್ಡೇಟು. ಡಿಸೈನ್ ಕೂಡ ತೋರಿಸಿದ್ದೀನಿ, 40 days ಆದಮೇಲೆ ಸಿಗುತ್ತಂತೆ. ಸೊ ಆವಾಗ ನಿಮಗೆ ಫುಲ್ ಡೀಟೇಲ್ ಎಕ್ಸಾಕ್ಟ್ ಎಷ್ಟು ವೇಸ್ಟೇಜು, ಟ್ಯಾಕ್ಸು, ಎಷ್ಟು ವೇಯ್ಟು ಎಲ್ಲನೂ ಕೂಡ ನಿಮಗೆ ತಿಳಿಸ್ತೀನಿ.